ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮೊದಲನೇದಾಗಿ ಎಲ್ರಿಗೂ ನಮಸ್ತೆ. ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಚಂದ್ರ ಸಾರು, ಮತ್ತೆ ಮಹೇಶ್, ಮತ್ತೆ ಪ್ರೀತಮ್, ಚೇತನ್ ಎಲ್ಲರಿಗೂ, ಶ್ಯಾಮ್ ಸರ್ ಅಫ್ಕೋರ್ಸ್ ಅನ್ಸ್ಕೋದಕ್ಕೆ ಇವತ್ತು ನೀವೇ ಹೀರೋ. ಬಿಕಾಸ್ ನಮ್ಮ ಆಡಿಯೋ ಇಲ್ಲಿವರೆಗೆ ಹಿಟ್ ಆಗೋದಕ್ಕೆ ದೊಡ್ಡ ಮಟ್ಟದ ಸಪೋರ್ಟ್ ಮಾಡಿದೀರ. ಹಾಗೆ ಸುಪ್ರೀತ್, ಚೇತನ್ ಈ ಹಾಡುಗಳು ಹಿಟ್ ಆಗೋದಕ್ಕೆ ಒನ್ ಆಫ್ ದ ಇಂಪಾರ್ಟೆಂಟ್ ಕಾರಣ ಇನ್ನೊಬ್ರು ಚೇತನ್, ಹಾಗೇನೆ ನಮ್ಮ ಅರ್ಜುನ್ ಜನ ಅವರು, ಅವರೆಲ್ಲರೂ ನೆನೆಸ್ಕೊಳ್ತಾ ಈ ಸಿನಿಮಾ ನಾವು ಮಾಡೋದಕ್ಕೆ ಹೊರಟಾಗ ಒಂದು ಮಹೇಶ್ ಹೇಳಿದಂಗೆ ನನಗೆ ಆ ಕನಸೇ ಇರಲಿಲ್ಲ. ಮಹೇಶ್ ಅವರು ಒಂದು 3 ವರ್ಷದ ಕೆಳಗಡೆ ಆ ಸಿನಿಮಾ ಯೋಗ್ಯ ಅಂತ ಟೈಟಲ್ ಬರ್ಕೊಂಡು ಸ್ಕ್ರಿಪ್ಟ್ ಮಾಡ್ಕೊಂಡಿದ್ರು. ನನ್ನ ಹತ್ರ ಬಂದಾಗ ಆ ಸ್ಕ್ರಿಪ್ಟ್ ಫಸ್ಟ್ ವರ್ಡ್ ಬಿದ್ದಿದ್ದು ನನ್ನ ಕಿವಿಗೆ ಅಯೋಗ್ಯ ಅಂತ. ಅಯೋಗ್ಯ ಅಂದಿದ ತಕ್ಷಣನೇ ನಾನು ತುಂಬಾ ಇಷ್ಟ ಆಗೋದು ನನಗೆ ರಪ್ಪ ಅಂತ, ಸರಿ ಈ ಪಿಕ್ಚರ್ ಮಾಡೋಣ ನಾವು ಕತೆ ಹೇಳು ಅಂತ. ಒಂದೇ ಸಲಕ್ಕೆ ಕತೆ ಕೇಳಿ ನಾನು ಫಸ್ಟ್ ನಿಜವಾಗ್ಲು ನಮ್ಮದ್ರಿಂದ ಬಂದ್ಬಿಟ್ರೆ ಬಿಡಿ, ಭಟ್ರ ಹತ್ರ 10-15 ವರ್ಷ ಕೆಲಸ ಮಾಡಿದ್ದೆ, ಡ್ರಾಮಾ ಸಿನಿಮಾ ಮನಸಾರೆ ಅನ್ನೋದು ಚೆನ್ನಾಗಿ ಗೊತ್ತು. ಮಹೇಶ್ ಪರಿಚಯ ಅಲ್ಲಿಂದ ಹೋಗಬಾರ ಫ್ರೆಂಡ್ಸ್ ನಾವು ಅಲ್ಲಿಂದ ಶುರು ಮಾಡಿ ಜರ್ನಿ. ನಾನು ಮಹೇಶ್ ನೋಡ್ತಿದ್ದೆ ಯಾವಾಗ್ಲೂ ಬ್ಯಾಗ್ರೌಂಡ್ ಓಡಾಡ್ತಾರ, ಅವನು ಆ ಪ್ರಾಪರ್ಟಿ ತಿಳಿದು ಮತ್ತೂ ತಿಳಿದು ಇನ್ನೇನು ಮಾಡೋದು ಇನ್ನೇನು ಮಾಡೋದು. ಯು ಕ್ಯಾನ್ ಬಿಲೀವ್ ಒಂದ್ ಟೈಮ್ಗೆ ಕಸ ಉಸೋರು ಮಾಡ್ಬಿಟ್ಟಿದ್ದಾನೆ. ಅಲ್ಲೊಂದ ಬೇಸಿಕ್ ವರ್ಕ್ ಮಾಡ್ತಾ 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 ಸುಮಾರು 10 ವರ್ಷಗಳ ಕಾಲ ಶ್ರಮ ಹಾಕಿದ್ದಾರೆ. ಒಂದು ಟೈಮ್ ಹೆಂಗಿತ್ತು ಅಂತಂದ್ರೆ ಮಹೇಶ್ ಅಂದ್ರೆ ಹೇಗೆ ಬಿಡ್ರಿ ಅವರೆಲ್ಲ ಪಿಕ್ಚರ್ ಮಾಡ್ತಾರೆ ನನಗೆ, ನಿಮ್ಮ ಮಾತು ಬಟ್ಟೆ ಮತ್ತೆ ನಿಮ್ಮ ಇವರಿಂದಾನೇ ಒಬ್ಬ ವ್ಯಕ್ತಿ ನಡೆಯೋದಾದ್ರೆ ಒಬ್ಬ ವ್ಯಕ್ತಿಗೆ ಯಾವಾಗ ಬರ ಬರುತ್ತೆ. ಸರಿ ಮಹೇಶ್ ಬಂದ್ರು ಕತೆ ಹೇಳೋದು, ನಾನು ನನ್ನ ನಿಜವಾಗ ಹೇಳ್ತೀನಿ, ನಾನು ತುಂಬಾ ಕಾನ್ಫಿಡೆಂಟ್ ಆಗಿ ಕೂತಿರ್ಬೇಕು ಕತೆ ಕೇಳ್ಬೇಕಾದ್ರೆ. ನನ್ನ ಸ್ವಲ್ಪ ಈಗ ಹೊರ್ಕೊಂಡು ಕೂತಿದ್ದೆ, ಮಹೇಶ್ ಹೇಳ್ಬಿಟ್ಟು ಹೊರಟೋಗ್ಲಿ ಸಾಕು ಅಂತ ಹೇಳೋದು ಏನ್ ಹೇಳ್ತೇನೆ ಕತೆ ಅಂತ ಹಿಂಗೆ ಹೇಳಿದ್ ನನ್ನ ಮನ್ಸಲ್ಲಿ. ಹಿಂಗ್ ಕೂತಿದ್ದೇನೆ ನಾನು ಕಡೆಯ ಸೋಫಾ ಹತ್ತತ್ರ ಬಂದು 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 ಮುಂದೆ ಕೂತ್ಕೊಂಡ್ಬಿಟ್ಟಿ ನಕ್ಕು 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 ಓಡಾಡ್ತಾ ಇದ್ದೀನಿ ನಾನು. ಈಗ ಹೆಂಗ್ ಮಾಡಿದ್ರೆ ಮಾಡ ಕತೆನ ಹಂಗೆ ತೆಗಿಬೇಕು ಪಿಕ್ಚರ್. ಸರಿ ಮಾಡೋಣ ಪಿಕ್ಚರ್. ಸರಿ ಯಾರು ಪ್ರೊಡ್ಯೂಸರು? ಸರ್ ಒಬ್ರು ಇದ್ದಾರೆ ಸರ್ ಸುರೇಶ್, ಕರ್ಕೊಂಡು ಆಯ್ತು ಬಂದ್ರು ಪ್ರೊಡ್ಯೂಸರು. ಆನಂತರ ಅಡ್ವಾನ್ಸ್ ಕೊಟ್ರು, ಎಲ್ರು ಕೊಟ್ರು 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 ಎಲ್ಲರೂ ಅಡ್ವಾನ್ಸ್ ಕೊಟ್ರು. ಅಡ್ವಾನ್ಸ್ ಕೊಟ್ರು ಮೌತ ಆಗ್ಬೇಕು ಹಿಂದಿನ ದಿವಸ ಫೋನ್ ಮಹೇಶ್ ಅಂತ ನೈಟ್. ಸರ್ ಇಲ್ಲ ಸರ್ ಪಿಕ್ಚರ್ ಆಗಲ್ಲ ಸರ್, ನಿಂತು ಬಿಡು ಸರ್. ಯಾಕೋ ಏನಾಯ್ತು? ಮರುತ ಆಗೋದಕ್ಕೆ ತುಂಬಾ ತೊಂದರೆ ಆಗ್ತದೆ ಸರ್, ಮಾಡಕ್ ಕಷ್ಟ ಆಗುತ್ತೆ ಸರ್, ಹೋಯ್ತು ಸರ್ ಈ ಪ್ರಾಜೆಕ್ಟ್. ನಾಳೆ ಕೈಕಾಲ ಯೋಚಿಸ್ಬಹುದು, ನಾಳೆ ಮುಹೂರ್ತ ಇಟ್ಕೊಂಡು ಎಲ್ಲ ಅನೌನ್ಸ್ಮೆಂಟ್ ಮಾಡ್ಬಿಟ್ಟು ನಾಳೆ ನೈಟ್ ಪಿಕ್ಚರ್ ನಿಂತು ಹೋಗ್ತಾ ಇದೆ ಅಂತ. ಸರಿ ಬಿಡು, ಏನು ಮಾಡೋಣ, ಏನಾಗ್ತದೆ ಸಮಸ್ಯೆ ಸರ್, ಹಿಂಗಾಗ್ತದೆ ಹಿಂಗಾಗ್ತದೆ ಮಾತಾಡ್ತಾ ಇದ್ದೀನಿ ಸರ್. ಪುನಃ ಫೋನ್ ಮಾಡ್ದ, ಇಲ್ಲ ಸರ್ ಓಕೆ ಆಗಿದೆ ಸರ್, ಏನೆಲ್ಲ ಕೂಲ ಆಗಿದೆ ಸರ್, ಮಾಡ್ತಾ ಇದೆ ಸರ್ ಪಿಕ್ಚರ್. ಯಾಕೆ ಸುದೀಪ್ ಸರ್ ಆಲ್ರೆಡಿ ಹೋಗಿ ಇನ್ವೈಟ್ ಮಾಡ್ಕೊಂಡಿದೀವಿ, ದೊಡ್ಡದಾಗಿ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡಿದೀವಿ, ಬ್ಯಾನರ್ಗಳು ಪ್ರಿಂಟ್ ಹಾಕಿದೀವಿ, ಮತ್ತೊಂದು ಹಾಕಿದ್ವಿ, ಎಲ್ಲ ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಕಷ್ಟಗಳು ಎಷ್ಟು ಇರ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ಇವರು ನಾನಿದ್ರೆ ಅದಾರ್ತಾ ಇದೀವಿ, ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು. ಇಲ್ಲ ಸರ್ ಮುಹೂರ್ತ ಮಾಡ್ಬೋದು. ಸರಿ ಮುಹೂರ್ತ ಆಯ್ತು, ಪಿಕ್ಚರ್ ಬಂತು, ಗ್ರ್ಯಾಂಡ್ ಆಗಿ ಮುಹೂರ್ತ ಆಯ್ತು. ನನ್ನ ಸಿನಿಮಾಗಳು ಯಾವ ಸಿನಿಮಾನು ಯಾರು ಮುಹೂರ್ತ ಆಗಲ್ಲ, ಅಷ್ಟು ಜೋರಾಗಿ ಮುಹೂರ್ತ ಆಯ್ತು. ಸುದೀಪ್ ಸರ್ ಬಂತು, ಎಲ್ಲರೂ ಬಂದ್ರು, ಗಣ್ಯರೆಲ್ಲ ಬಂದ್ರು, ಹಾರೈಸಿದ್ರು, ಎಲ್ಲ ಕಡೆ ಪಾಸಿಟಿವ್. ಆ ಪೋಸ್ಟಿಂಗೇ ಶುರು ಆಯ್ತು, ಪಾಸಿಟಿವ್ 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 ಅಂತ. ಅಲ್ಲಿ ಶುರು ಆಯ್ತು, ಅಗೇನ್ ಬ್ರೇಕ್ ಬಿತ್ತು. ಪ್ರೊಡ್ಯೂಸರ್ ನಂಗೆ ಒಂದ್ಸಲ ಫೋನ್ ಮಾಡ್ತಾರೆ, ಸರ್ ನನ್ನ ಹತ್ರ ದುಡ್ಡಿಲ್ಲ, 50 ಲಕ್ಷ ಅಡ್ವಾನ್ಸ್ ಇದೆ ಕೊಡಿಸಿ ಸರ್ ಅಂತ ಪಿಕ್ಚರ್ ಮಾಡೋ ಶೂಟಿಂಗ್. ನಾನು 2 ನಿಮಿಷ ಈಗೇನು ಬ್ರೀತ್ ಮಾಡ್ತಿದ್ದೇನೆ, ಹಂಗೆ ನಿಂತ್ಕೊಂಡೆ 2 ನಿಮಿಷ. ಸರಿ ಮಹೇಶ ಏನಪ್ಪ ಈಗ ಕತೆ? ಸರ್ ಪ್ರೊಡ್ಯೂಸರ್ ಹೇಳ್ತಾರೆ ಅವ್ರ ಕಡೆ ಇರೋದಾರೆ ಅಂತ ಸರ್, ಎಲ್ಲ ಬಟ್ಟೆ ಅಂತ ಬಿಡ್ತಾರಂತ, ಅವ್ರೇನೆ ಲೈಟ್ ತಂದು ಇಟ್ಕೊಂಡ್ಬಿಡ್ತಾರಂತೆ ಸರ್, ಅವ್ರ ಕಡೆ ಅವ್ರು ಬರ್ತಾರಂತೆ, ಇವ್ರಿಟ್ಟವ್ರು ಯಾರು ಬೇಡ, ಒಗ್ಗಟ್ಟವ್ರು ಬೇಡ, ಯಾರು ಬೇಡ, ಅವರೇ ಬಂದು ಇಟ್ಬಿಡ್ತಾರೆ, ಅವರೇ ಊಟನೂ ಕೊಡ್ತಾರೆ ಸರ್, ಅವರೇ ನಿಮ್ಮ ಬಟ್ಟೆನೂ ಚೇಂಜ್ ಮಾಡ್ತಾರಂತೆ ಸರ್. ಬಜೆಟ್ ಇಲ್ಲಿದೆ ನಮ್ಮ ಸಿನಿಮಾ, ಅವ್ರು ಮಾತಾಡ್ತಾರೆ ಮಾತೇನು, ಅಲ್ಲಿದೆ ನಮ್ಮ ಬಜೆಟ್ ಸಿನಿಮಾದ್ದು. ಯಾಕಂದ್ರೆ ರವಿಶಂಕರ್, ರಚಿತಾರಾಮ್, ಕರುಣಾನಂದ ಅವರು, ಒಂದ್ ಕಡೆ KR ಪೇಟೆ, ಇನ್ನೊಬ್ರು, ಮತ್ತೊಬ್ರು, ಎಲ್ಲರದು ಬಜೆಟ್ ಅಲ್ಲಿದೆ ಸಿನಿಮಾಗೆ. ಬಟ್ಟೆ ಚೇಂಜ್ ಮಾಡಕ್ ಅವ್ರ ಕಡೆ ಬರ್ತಾರೆ, ಅವ್ರು ಬರ್ತಾರಂತೆ, ಅವ್ರು ಬರ್ತಾರೆ, ಅವರು ಅವರೇ ಬರ್ತಾರಂತೆ, ಅವರೇ ಮಾಡ್ತಾರಂತೆ, ಅವರೇ ಮಾಡ್ತಾರಂತೆ. ಅಲ್ಲ ಯಾವ್ದೇ ಇದು ಮುಚ್ಚಿಟ್ಕೊಂಡಿದ್ವಿ, ಎಲ್ಲ ಇದ್ರೊಳಗಡೆ ಇತ್ತು ನಮಗೆ, ಇಲ್ಲಿ ಒಳಗೂ ಕಾದಿದ್ವಿ. ಸರಿ ಆಯ್ತು, ಸರಿ ಆಗಲ್ಲ ಅಂತ ಗೊತ್ತಾಯ್ತು, ಪಿಕ್ಚರ್ ನಿಂತಾಯ್ತು. ಸರಿ ಹೇಗೆ ನನ್ನ ಸಿನಿಮಾಗಳು, ನಾನು ಬಿಸಿ ಆದ್ರೆ ಟೈಗರ್ನಲ್ಲಿ ನಿಂತಾಯ್ತು, ಟೈಗರ್ನಲ್ಲಿ ಮಹೇಶ್ ಮಾಡ್ತಿದ್ದೆ. ಒಂದ್ ಕೆಲಸ ಮಾಡಿ, ಎಲ್ಲೂ ಹೋಗೋಣ ನನ್ನ ಜೊತೆಗೆ ಒಂದ್ ತಿಂಗಳು, ಪಿಕ್ಚರ್ ಆಗಲ್ಲೂ ನನ್ನ ಬಿಟ್ಟಬಿಡೋಣ ನಿನ್ ಜೊತೆಗೆ ಬಾ, ನನ್ನ ಆಫೀಸಲ್ಲಿ ಇದ್ರು. ಸರಿ ಮಹೇಶ್ ಬಂದ, ಮಹೇಶ್ ಬಂದ, ಅಲ್ಲೇ ಇರಕ್ ಶುರು ಆಯ್ತು. ಈ ಟೈಮಲ್ಲಿ ನನಗೆ ಚಂದ್ರು ಸಾರ್ ಬಾಲಯವರ ಮುಖಾಂತರ ಒಂದ್ಸಲ ಫೋನ್ ಮಾಡಿಸಿದ್ರು, ನಿಮ್ಗೆ ಒಂದು ಕತೆ ಇದೆ, ನಿಮ್ಗೊಂದು ಸಿನಿಮಾ ಮಾಡ್ಬೇಕು ಅಂತ. ಬಾಲಯವರು ನಾನು ಈ ಸಂದರ್ಭದಲ್ಲಿ ಹಂಚ್ಕೊಳ್ಬೇಕು, ನಮ್ಮ ಬಾಲು ಅಂತ ಇವರ ಪ್ರೊಡಕ್ಷನ್ ಮ್ಯಾನೇಜರು,
ಕೆಲವೊಂದ್ಸಲ ಕೆಲವೊಂದು ನೆನೆಸ್ಕೋಬೇಕಾಗುತ್ತೆ. ಬಾಲುವನ್ನು ಫೋನ್ ಮಾಡಿದ್ರು, ಫೋನ್ ಮಾಡಿ ನನಗೆ ಯಾವಾಗ ನಾನು ಬೋಧನಾ ಶೂಟಿಂಗ್ ಅಲ್ಲಿ ನನಗೆ ಏನ್ ಸಮಸ್ಯೆ ಇಲ್ಲ ಪಿಕ್ಚರ್ ಅಂತ ಹೋಗುದು, ನನಗೆ ಇವನು ಭವಿಷ್ಯ 13 ವರ್ಷಗಳ ಕನಸು, ಅವನು ಏನ್ ಗೊತ್ತಾ, ಅವನು ಬೇರೆ ಲೆವೆಲ್ ತಲುಪಿದಾನೆ, ನೀವು ಈಗ ನೋಡ್ತಾ ಇರೋದಲ್ಲ ಅವ್ನು. ತುಂಬಾ ಸರ್ ಆಗಲಿ ಸರ್, ನಾನು ಗುರು ಸರ್, ನಾವು ಹೊಟ್ಟಿ ಸರ್, ಊರ್ ಬಿಟ್ಟಿ ಸರ್, ಎಲ್ಲರೂ ಹೋಗ್ಬಿಡ್ತೀನಿ ಸರ್, ಸ್ವಿಚ್ ಮಾಡ್ಬಿಡ್ತೀನಿ ಸರ್, ನನ್ ಆಗ್ತಾ ಇಲ್ಲ ಸರ್ ನಮ್ಗೆ, ನಾನು ಆ ಲೆವೆಲ್ ಹೋಗ್ತೀನಪ್ಪ ಸರ್. ಎಗೈನ್ ಹಿಡಿದ್ವಿ, ಕೂತು ನೀನ್ ಬೇಡ ಹೋಗೋಣ, ಎಲ್ಲೋ ಬಿಡ ಎಲ್ಲೋ ಬಿಡ ಎಲ್ಲೋ ಬಿಡ ಕೂಸಿದ್ವಿ. ಎಗೈನ್ ಬಾಲು, ನನಗೆ ಯಾವತ್ತೂ ಕಾರಣ ಫೋನ್ ಮಾಡಿದ್ರು ಸರ್, ಒಂದು ಕತೆ ಇದೆ, ಅದು ನಿಮ್ಮ ರೆಮೋಲೇಷನ್ ಎಷ್ಟು ಸರ್ ಅಂತಂದ್ರು. ನನಗೆ ಏಯ್ ಬಿಡ್ಬೇಕು ಫೋನು, ಬಾಲು ನಿಮ್ ಮಾಡ ಬುದ್ಧಿ ಇಲ್ಲಂತೆ, ಬಿಡ್ಕೊಂಡು ಮುಂಚೆ ಪರಿಚಯ ನನಗೆ, ಅವರು ರೆಮೋಲೇಷನ್ ಕೇಳ್ತಾರಂತೆ, ಬಿಡ್ರಿ ಫೋನು, ಫಸ್ಟ್ ಒಂದು ಕತೆ ಹೇಳ್ರಿ, ಆಮೇಲೆ ರೆಮೋಲೇಷನ್ ಹೇಳ್ರಿ ಸರ್. ಇದಾಯ್ತು ಈ ಸಂದರ್ಭದಲ್ಲಿ. ಹಾಯ್ ಕಮ್, ಇದೆಲ್ಲ ಆಯ್ತು, ಬಾಲವರು ಆಯ್ತು, ಒಪ್ಪಿಗೆ ಆಯ್ತು. ಈ ಸಂದರ್ಭದಲ್ಲಿ ನಮಗೆ ಬಂದಿದ್ದು ಕಿಶೋರ್ ಅವರು ಮತ್ತೆ ಚಂದ್ರು ಸರ್, ನನಗೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇದೆ ಅಂತ ನಮಗ್ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ನಾವು ಅದನ್ನ ಅಪ್ರೋಚ್ ಮಾಡಿದ್ವಿ, ಅದಕ್ಕೆ ಕಾರಣ ಆಗಿದ್ದು ಪ್ರೀತಮ್ ತೆಗಿಬನೆ ಫಸ್ಟ್ ಸರ್ ಹಿಂಗಿದೆ ಸರ್ ಇರೋಣ ಸರ್ ಅಂತ ಬಂದರು. ಕೂತ್ಕೊಂಡ್ವಿ, ಮೀಟಿಂಗ್ ನಡೀತು, ಮೀಟಿಂಗ್ ನಡೀತು, ಮೀಟಿಂಗ್ ನಡೀತು, ಮೀಟಿಂಗ್ ಆಗ್ತಾನೆ ಇದೆ, ಪಿಕ್ಚರ್ ಆಗ್ತಾ ಇಲ್ಲ, ಮೀಟಿಂಗ್ ಆಗ್ತಾ ಇದೆ, ಮೀಟಿಂಗ್ ಆಗ್ತಾ ಇದೆ, ಮೀಟಿಂಗ್ ಆಗ್ತಾ ಇದೆ. ಅಂಡ್ ಅವ್ರನ್ನ ಕರ್ಕೊಂಡ್ಬಂದು ಆ ಪ್ರೊಡ್ಯೂಸರ್ನ ಇವರು ಕರ್ಕೊಂಡೋಗಿ ಚೇಂಬರ್ ಅಲ್ಲಿ ಕೂರಿಸ್ಕೊಂಡು 8 ಅವರ್ ಮೀಟಿಂಗ್ ಮಾಡಿದ್ವಿ. 8 ಅವರ್ಸ್ ಕಂಟಿನ್ಯೂಸ್ ಮೀಟಿಂಗ್ ಅಲ್ಲಿ ಅವರೇ ನಾನೇನಂದ್ರೆ ಒಂದ್ ಕಡೆ ಅವ್ರು ಹೇಳ್ತಾ ಇದ್ದೀನಿ ಸರ್, ನೀವು ಟೆಂಪರ್ ಕಳ್ಕೊಂಡ್ಬಿಡಿ ಅಂತ ಹಳೆ ಪ್ರೊಡ್ಯೂಸರ್ ಹೇಳ್ತಾ ಇದ್ದೀನಿ, ನಿಮ್ ದುಡ್ಡು ವಾಪಸ್ ಬರ್ತಾರೆ, ಸುಮ್ಮನೆ ಬಿಡಿ, ನಾವು ಪಿಕ್ಚರ್ ಮಾಡಕ್ ಹೋಗ್ತಾ ಇದೀವಿ, ಟೆಂಪರ್ ಕಳ್ಕೊಂಡ್ಬಿಡಿ ಸರಿ. ಇವರ ತಾಳ್ಮೆಯಿಂದ, ಇವ್ರಿಗೆ ನಂಬಿದ್ದಂತ ಪ್ರೀತಿಯಿಂದ ಇವ್ರನ್ನ ಲೈಫ್ ಲಾಂಗ್ ನೆನೆಸ್ಕೊಳ್ಬೇಕು. ಯಾಕಂದ್ರೆ ನಾನು ಪ್ರಾಜೆಕ್ಟ್ ಗಳು ಪ್ರೆಸೆಂಟ್ ಮಾಡಬಹುದು, 40 ಪ್ರಾಜೆಕ್ಟ್ ಮಾಡಬಹುದು, ಮಾಡ್ತಾ ಇರ್ಬೋದು, 2 ಪ್ರಾಜೆಕ್ಟ್ ಇರ್ಬೋದು, ಅವತ್ತು ನನ್ನ ಜೊತೆ ಕಾನ್ಫಿಡೆಂಟ್ ಆಗಿ ನಿಂತ್ಕೊಂಡು ಇಲ್ಲ ಈ ಪ್ರಾಜೆಕ್ಟ್ ಮಾಡೇ ಮಾಡ್ತೀನಿ ನಾನು ಅಂತ ನಿಂತ್ಕೊಂಡು, ನಾನು ಒಂದು ಅಮೌಂಟ್ ಕೊಡ್ಬೇಕು ಸರ್, ನಾನು ಫೋನ್ ಮಾಡ್ತೀನಿ ಸರ್, ನಾನು ಮೈಸೂರಿಂದ ಬರ್ತಾ ಇದ್ದೀನಿ ಸರ್ ಅಂದ್ಬಿಟ್ಟು ಮೈಸೂರಿಂದ ಒಂದು ಫೋನ್ ಬರುತ್ತೆ ಸರ್, ಅಮೌಂಟ್ ಆಯ್ತು, ಪಿಕ್ಚರ್ ಅಲ್ಲಿ ಶುರು ಮಾಡೋಣ ಅಂತ. ಅವತ್ತಿಂದ ಶುರು ಮಾಡಿದ್ದು ಇವತ್ತುವರೆಗೂ ಅವ್ರು ಹೇಳಿದ್ರಲ್ಲ ಪಾಪ, ಅವ್ರ ಬಗ್ಗೆ ನಿಜವಾಗ್ಲೂ ಅವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡೋದಕ್ಕೆ ಅವ್ರು ಖಂಡಿತವಾಗಿ ಒಳ್ಳೇದಾದ್ರು, ಬಿಕಾಸ್ 1 ರೂಪಾಯಿ ಕೊಡ್ತಾ ಮಾಡ್ತಾನೆ ಎಲ್ಲಾ ಕಡೆನೂ ಕೂಡ. ಈ ಪಬ್ಲಿಸಿಟಿಗೆ ನಾನೇ ಫೋನ್ ಮಾಡ್ತಾ ಇರ್ತೀನಿ ಸರ್, ಇದು ಮಾಡಿ ಸರ್, 35 ವರ್ಲಿಂಗ್ ಹಾಕ್ಸ್ಬಿಟ್ಟಿದ್ದೀನಿ ಸರ್, ಇಲ್ಲೊಂದು 40 ಹಾಕ್ಸ್ಬಿಟ್ಟೆ ಸರ್, ಇದ್ಯಾವ 25 ಲಕ್ಷ ಕೊಟ್ಬಿಟ್ಟೆ ಸರ್, ಇದೇ ಮಾಡಿ ಸರ್. ಅವ್ರು ಅಲ್ಲಿ ಮುಂಚೆ ಹೇಳ್ತಾ ಇರ್ತಾರೆ, ನಾನೇ ಸರ್ ಸಾಕ್ಸಾಗಿ ತಡೀರಿ ತಡೀರಿ ತಡೀರಿ, ಜಾಸ್ತಿ ಕೊಡ್ಬಿಡಿ, ವೇಟ್ ಮಾಡಿ ವೇಟ್ ಮಾಡಿ, ನಾನೇ ಹೇಳ್ತಾ ಇರ್ತೀನಿ. ಅಷ್ಟು ಇಂಟ್ರೆಸ್ಟ್ ತಗೊಂಡು ಈ ಸಿನಿಮಾನ ಎತ್ಕೊಂಡ್ಬಂದು ಈ ವರ್ಗ ನೆನೆಸ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಕಾರಣ ಚಂದ್ರ ಸರ್, ಈ ಸಿನಿಮಾ ಏನಾದ್ರು ಆಗಿದ್ರೆ ಅವ್ರದೇ ಕೊಡುಗೆ, ಅವ್ರದೇ ಪಿಕ್ಚರ್ ಇದು, ಅಯೋಗ್ಯ ಅವ್ರದೇ ಕೊಡುಗೆ. ಅಂಡ್ ಒನ್ ಮೋರ್ ಥಿಂಗ್, ಅಫ್ ಕೋರ್ಸ್ ನನ್ನ ಗೆಳೆಯ ಮಹೇಶ್ ಅವರ ಶ್ರಮ, ಇಷ್ಟು ವರ್ಷ ಶ್ರಮ, ಅದ್ಭುತವಾಗಿ ಕೆಲಸ ಮಾಡಿದ್ರೆ, ಅಷ್ಟು ವರ್ಷ ಏನು ಎಫರ್ಟ್ ಹಾಕಿದ್ರು ಅದನ್ನೆಲ್ಲ 1 ವರ್ಷದಲ್ಲಿ ಏನು ಎಫರ್ಟ್ ಹಾಕಿ ಈ ಲೆವೆಲ್ಗೆ ನಾನು ಚೆನ್ನಾಗಿ ಕಾಣ್ತಾ ಇದ್ರೆ, ಈ ಲೆವೆಲ್ ಬಿಲ್ಡಪ್ ಇದ್ರೆ, ಈ ಲೆವೆಲ್ಗೆ ಹೀರೋಯಿಸಮ್ ಇದ್ರೆ, ಅದಕ್ಕೆ ಹೋಗ್ಲಿಕ್ಕೆ ಕಾರಣ ಮಹೇಶ್ ಅವರ ಕಲ್ಪನೆ ಮತ್ತು ಮಹೇಶ್ ಅವರ ಪ್ರೀತಿ ಅಂತ ಹೇಳ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಅಫ್ ಕೋರ್ಸ್ ನಮ್ಮ ಡಿಒಪಿ ಯಾವತ್ತೂ ಕೂಡ ತನ್ನ ಎಲ್ಲಾ ಎಫರ್ಟ್ಗಳನ್ನು ಕಷ್ಟಗಳನ್ನು ಮರೆತುಕೊಂಡು ಬೆಳಿಗ್ಗೆ ಸಂಜೆ ಅವರು ರುಬ್ಬಿ ಅವರಿಗೆ ತುಂಬಾ ಕೆಲಸ ಮಾಡಿದ್ದಾರೆ. ಅಷ್ಟು ಚೆನ್ನಾಗಿ ಕಾಣಿದ್ರೆ ನೀವು ಸಿನಿಮಾ ನೋಡ್ತೀರಾ, ಸಿನಿಮಾ ನೋಡಿದ್ರೆ ಫಸ್ಟ್ ಕಾನ್ಸರ್ಟ್ ಬಹುಶಃ ನನಗಿಂತ ಮೊದಲು ಪ್ರೀತಮ್ ಕಾಣ್ತಾರೆ, ಅಂತ ಅರ್ಜುನ್ ಜನ ಅವ್ರು ಕಾಣ್ತಾರೆ, ಹಾಗೆ ನಮ್ಮ ತಮಿಳುನಾಡಿನವರು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾರೆ. ಅಂಡ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದಾರೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ನಮ್ಮ ಅಯೋಗ್ಯನ ಬೆಳಗಿ ಮಂಡ್ಯ ಬೆಳಗಿ ರಚಿತಾರಾಮ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಬಿಕಾಸ್ ನಾನು ಮಹೇಶ್ ಚರ್ಚೆ ಮಾಡುತ್ತೆ, ಕತೆ ಬಂದಾಗ ಇಲ್ಲ ಯಾರ್ದು ಚರ್ಚೆ ಮಾಡ್ತಾ ಇಲ್ಲ, ರಚಿತಾರಾಮ್ ಮಾಡೋದು ಚೆನ್ನಾಗಿರುತ್ತೆ, ರಚಿತಾರಾಮ್ ಮಾಡೋದು ಕೀಪ್ ಅಂತ ಸೂಪರ್ ಆಗಿರುತ್ತೆ ಅಂತ. ಅಫ್ಕೋರ್ಸ್ ನಿಜವಾಗ್ಲೂ ಸಿನಿಮಾ ಒಂದು ಕಡೆ ಬಂದಿದೆ, ಬಿಕಾಸ್ ನಾನೊಬ್ಬರೇ ಇದ್ರೆ ಅಲ್ಲಿ ಕಡೆ ಬರಲ್ಲ, ಆ ಪೋಸ್ಟ್ ಅಲ್ಲಿ ಅವ್ರು ತೆಗೆದುಬಿಟ್ರೆ ಇನ್ಯಾರು ರಿಪ್ಲೇಸ್ ಮಾಡೋ ಚಾನ್ಸ್ ಇಲ್ಲ ಅಲ್ಲಿ. ಆ ಪಾತ್ರಕ್ಕೆ ಅವರೇ ಸೂಟಬಲ್, ಅವರಿರೋದ್ರಿಂದನೆ ಆ ಪೇರಿಗೆ ಒಂದು ಕಡೆ ಬಂದಿದೆ ಅಂತ ಹೇಳ್ಬೋದು. ಇನ್ನೊಂದು ರವಿಶಂಕರ್ ಅವರು ಒಂದ್ ಕಡೆ ಭೂತವಾಗಿ ಮಾಡಿದ್ದಾರೆ. ಅಫ್ಕೋರ್ಸ್ ಶಿವರಾಜ್, ದರ್ಯಗಿರಿ, ಸಾಧು ಕೊಕ್ಕಿನ ಅವರು, ಕುರಿಪ್ರತಾಪ್ ಅವರು, ಯಾರು ಎಕ್ಸ್ಟ್ರೀಮ್ಲಿ 100ಕ್ಕೆ 100 ಸ್ಕೋರ್ ಮಾಡಿದ್ದಾರೆ. ನೀವು ಸಿನಿಮಾ ನೋಡಿ, ನೀವೆಲ್ಲ ಎಂಜಾಯ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಬಾಬಾಯ್. ಎಲ್ರಿಗೂ ನಮಸ್ಕಾರಗಳು. ನಮ್ಮ ಕೃಷ್ಣ ಪಾರ್ಕ ಸಿನಿಮಾ ಸಂಸ್ಥೆಯ 2ನೇ ಚಿತ್ರ ಚಮಕ್ ನಂತರ 2ನೇ ಚಿತ್ರ ಅಶೋಕ್ ಇದು ಅಯೋಗ್ಯ ಚಿತ್ರ ಈ ಒಂದು ಆಡಿಯೋ ಯಶಸ್ಸಿನ ಒಂದು ಈ ಸಮಾರಂಭ ಹಾಗೂ ಚಿತ್ರ ಬಿಡುಗಡೆಯ ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮ ಚಿತ್ರದ ನಮ್ಮ ಅಯೋಗ್ಯ ಚಿತ್ರದ ನಾಯಕ ನಟರಾದಂತಹ ನನ್ನ ಆತ್ಮೀಯ ಗೆಳೆಯರಾದಂತಹ
ನೀನಾಸಂ ಸತೀಶ್ ಅವರೇ ಹಾಗೂ ವೇದಿಕೆ ಮೇಲೆ ಹಾಸಿರ್ತಕ್ಕಂಥ ನಮ್ಮ ಚಿತ್ರದ ಈಗ ಐತಿ ಈಗ ತಾನೇ ಕೇಳಿದಂತಹ ಅದ್ಭುತ ಯಶಸ್ಸಿನಗೆ ಒಂದು ಜೀವ ಕೊಟ್ಟಂತಹ ಸಾಹಿತಿಗಳು ನನ್ನ ಆತ್ಮೀಯ ಗೆಳೆಯರು ಹಾಗೂ ಖ್ಯಾತ ನಿರ್ದೇಶಕರಾದಂತಹ ನಮ್ಮ ಭರ್ಜರಿ ಚೇತನ್ ಅವರೇ ಹಾಗೂ ಈ ಚಿತ್ರದಲ್ಲಿ ಹಾಸ್ಯದ ಸರಮಾಲೆಗಳನ್ನೇ ತುಂಬಿರ್ತಕ್ಕಂಥ ನಮ್ಮ ಇನ್ನೊಬ್ಬರು ನಟರಾದಂಥ ಖ್ಯಾತ ನಟರಾದಂಥ ತಬಲಾ ನಾಣಿಯವರೇ ಹಾಗೂ ಮತ್ತೊಬ್ಬ ಹಾಸ್ಯ ಬ್ರಹ್ಮ ನಮ್ಮ ಶಿವರಾಜ್ ಕೆ ಆರ್ ಪೇಟೆ ಅವರೇ ಹಾಗೂ ಮತ್ತೆ ಈ ಒಂದು ಆಡಿಯೋವನ್ನು ವಿಶ್ವದ ಎಲ್ಲ ಮೂಲೆ ಮೂಲೆಗಳಿಗೆ ತಲುಪಿಸುವಂಥ ಒಂದು ಅಸ್ತ್ರ ನಮ್ಮ ಆನಂದ್ ಆಡಿಯೋ ಅದರ ಮಾಲೀಕರಾದಂತಹ ನಮ್ಮ ಸ್ನೇಹಿತರು ಶ್ಯಾಮ್ ಅವರೇ ಹಾಗೂ ಇದೆಲ್ಲ ಈ ಚಿತ್ರ ಸುಂದರವಾಗಿ ನಿರ್ಮಾಡತಕ್ಕಂಥ ಒಂದು ಕನಸನ್ನೇ ಕಂಡು ವರ್ಷಗಟ್ಟಲೆ ಅದಕ್ಕೆ ಕೆಲಸ ಮಾಡಿದಂತಹ ಈ ಒಂದು ಕನಸನ್ನ ಕಾರ್ಯರೂಪಕ್ಕೆ ತಂದಂತಹ ಯುವ ಪ್ರತಿಭೆ ಯುವ ನಿರ್ದೇಶಕ ಆತ್ಮೀಯ ಸ್ನೇಹಿತ ಈ ಒಂದು ಈ ಚಿತ್ರದ ಒಂದು ಜೀವ ಎಸ್ ಮಹೇಶ್ ಕುಮಾರ್ ಅವರೇ ತಮ್ಮೆಲ್ಲರೂ ಹಾಗೂ ಈ ಒಂದು ಸುಂದರ ಸಮಾರಂಭಕ್ಕೆ ಇವತ್ತು ವಿಶ್ವದ ಎಲ್ಲ ಮೂಲೆಗಳಿಗೆ ಈ ಒಂದು ನಮ್ಮ ಒಂದು ಸುದ್ದಿಯನ್ನ ತಗೊಳ್ಳಕ್ಕೆ ಹೋಗ್ತಕ್ಕಂತ ಅದ್ಭುತ ಶಕ್ತಿ ಸಂವಿಧಾನದ ನಾಲ್ಕನೇ ಅಂಗ ತಮ್ಮ ನಮ್ಮ ಮಾಧ್ಯಮ ಸ್ನೇಹಿತರೆ ತಮ್ಮೆಲ್ಲರೂ ಕೂಡ ಈ ಶುಭ ಸಮಾರಂಭಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತ ಮತ್ತು ಧನ್ಯವಾದಗಳು. ಹಾಯ್, ನಮಸ್ಕಾರ. ನಮ್ಮ ಕನ್ನಡ ಸಿನಿಮಾದ ಎಲ್ಲ ಮಾಹಿತಿಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ ಕೆ ಎಫ್ ಐನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಎಲ್ಲ ವಿಡಿಯೋಗಳನ್ನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.